ಪಂಚಾಯಿತಿ ವತಿಯಿಂದ ಇತ್ತೀಚೆಗೆ ವಾಲಿಬಾಲ್ ಆಟದ ಮೈದಾನವನ್ನು ನಿರ್ಮಿಸಿದ್ದು, ಸಮರ್ಪಕವಾಗಿ ಕಾಮಗಾರಿ ಮಾಡದ ಕಾರಣ ನೀರು ಆಟದ ಮೈದಾನದಲ್ಲಿ ನಿಂತು ತೊಂದರೆಯಾಗುತ್ತಿದೆ ಎಂದು ಶಾಲೆಯ ಸಹಶಿಕ್ಷಕ ಗೋಪಿನಾಥ್ ಹಾಗೂ ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. ಪ್ರತಿದಿನ ನೀರನ್ನು ಹೊರಗೆ ಕಳುಹಿಸುವುದೇ ಕೆಲಸವಾಗಿದ್ದು, ನಾಳೆ ಸ್ವಾತಂತ್ರ್ಯ ದಿನಾಚರಣೆಗೆ ನೀರು ನಿಂತಿರುವ ಜಾಗದಲ್ಲಿ ಮಣ್ಣು ಹಾಕಿ ಸಮತಟ್ಟು ಮಾಡಲಾಗುತ್ತಿದೆ. ಸಂಬಂಧಪಟ್ಟವರು ವ್ಯವಸ್ಥಿತವಾಗಿ ಆಟದ ಮೈದಾನವನ್ನು ಮಾಡಬೇಕೆಂದು ತಿಳಿಸಿದರು. ವಾಲಿಬಾಲ್ ಕೋರ್ಟಲ್ಲಿ ಕರೆಕ್ಟಾಗಿ ಮಟ್ಟವಾಗಿ ಮಾಡಿಲ್ಲ. ಶಾಲೆ ಪ್ರೇಯರ್ ಅನ್ನು ಮಾಡೋಕ್ಕಾಗಲ್ಲ, ಆಡೋಕ್ಕಾಗಲ್ಲ. ಮಳೆ ಬಂದರೆ ಮಳೆಯೆಲ್ಲ ನೀರೆಲ್ಲ ತುಂಬುತ್ತದೆ. ನನ್ನ ಮನವಿ ಕೇಳೋದು ಅಂದರೆ ಇದೆಲ್ಲ ಶಾಲೆಗೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊಡ್ತೀನಿ. ನಮ್ಮ ಶಾಲೆಯ ಗ್ರೌಂಡನ್ನು ನೀವೆಲ್ಲ ನೋಡ್ತಾ ಇದ್ದೀರಿ. ವಾಲಿಬಾಲ್ ಕೋರ್ಟನ್ನು ಸರಿಯಾಗಿ ಮಟ್ಟಾಗಿ ಮಾಡಿದ್ರಿಂದ ನಮಗೆ ಮಳೆ ಬಂದಾಗೆಲ್ಲ ನೀರು ಕುಂಕೊಳ್ತೀವಿ. ಮಕ್ಕಳಿಗೆ ಪ್ರೇಯರ್ ಮಾಡಿಸೋಕ್ಕೂ ಆಗ್ತಾ ಇಲ್ಲ. ಇವತ್ತು ಬಹುಶಃ ಬರೀ ನೀರನ್ನು ತೆಗೆಯೋದಕ್ಕೆ ನಾವು ಅರ್ಧ ದಿವಸ ಸಾಹಸ ಪಟ್ಟಿದ್ದೀವಿ. ಅರ್ಧ ಕೋರ್ಟ್ ತುಂಬ ನೀರು ತುಂಬಿಕೊಂಡು ನಮಗೆ ಬೆಳಿಗ್ಗೆ ಒಂದು ಪ್ರೇಯರ್ ಮಾಡೋಕ್ಕಾಗೋದಿಲ್ಲ. ಜೊತೆಗೆ ಇಲ್ಲಿ ನಮ್ಮ ಮಕ್ಕಳಿಗೆ ಆಟ ಆಡಿಸೋಕ್ಕೂ ಆಗ್ತಾ ಇಲ್ಲ. ಇಷ್ಟು ತೊಂದರೆ ಆಗ್ತಾ ಇದೆ, ಇದನ್ನು ಸರಿಪಡಿಸ್ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಮತ್ತೆ ತಂದೆ ಸಾಕ ಹೇಳಿ 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 ಅದು ಬೇಡ ಇದ್ರೆ ಇದನ್ನೇ ಯೂಸ್ ಅಂತ ನಮಗೆ ನಾಳೆ ಇಂಡಿಪೆಂಡೆನ್ಸ್ ಡೇ ಇದೆ. ಇಂಡಿಪೆಂಡೆನ್ಸ್ ಡೇಗೆ ರೆಡಿ ಮಾಡ್ಕೊಳ್ಳಿಕ್ಕೂ ಸಹ ತುಂಬ ಕಷ್ಟ ಆಗ್ತಾ ಇದೆ. ನಾವು ಬೆಳಗ್ಗೆಯಿಂದ ಎಲ್ಲ ಒಂದು ಕೆಲಸವನ್ನು ಬಿಟ್ಟು ತರಗತಿಗಳನ್ನ ಬಿಟ್ಟು ಇದನ್ನೇ ಮಾಡ್ತಾ ಇದ್ದೀವಿ. ಈ ಗ್ರಾಮ ಪಂಚಾಯತಿಯಲ್ಲಿ ಕಾಮಗಾರಿ ಸರಿಯಾಗಿ ಮಾಡಿದ್ರು. ನಮಗೆ ಇಲ್ಲೆಲ್ಲ ನೀರು ತುಂಬಿಕೊಳ್ಳದೆ ಹೋಗಿದ್ರೆ ನಮಗೆ ತುಂಬ ಚೆನ್ನಾಗಿರ್ತಿತ್ತು. ಪ್ರತಿ ದಿವಸ ಹೀಗೆ ಆಗ್ತಾ ಇದೆ, ಮಳೆ ಹೋದಾಗೆಲ್ಲ ಇದೇ ಕೆಲಸ ಆಗ್ತಾ ಇದೆ. ನಮಗೆ ಮಕ್ಕಳನ್ನ ಬಗ್ಗೆ ಅಲ್ಲೋದ್ರೆ ಆ ಗ್ರೌಂಡಲ್ಲಿ ಸಹ ತುಂಬ ನೀರು ತುಂಬಿಕೊಳ್ಳುತ್ತೆ. ಪ್ರೇಯರ್ ಮಾಡೋಕ್ಕೆ ಜಾಗ ಎಲ್ಲ ಆಗ್ತಾ ಇದೆ. ದಯವಿಟ್ಟು ಇದನ್ನು ಕೂಡಲೇ ಸರಿ ಮಾಡಿ ಕೇಳ್ಕೊಂಡು.